ಹಣ ಕಟ್ಟಿ ಬಾಡಿ ತಗೊಳ್ಳಿ. ಕೊರೋನಾಗೆ ಬಲಿಯಾದವನ ಮೃತದೇಹ ಕೊಡೋಕೆ ಖಾಸಗಿ ಆಸ್ಪತ್ರೆ ಮುಂಡಾಟ ಮಾಡ್ತಾ ಇದೆ. ಕುಟುಂಬದವರಿಗಂತೂ ಈ ಬಾಡಿಯನ್ನ ಕೊಡಲ್ಲ. ಆ ಬಿಬಿಎಂಪಿ ಅವರು ತಗೊಳ್ಬೇಕು. ಬಟ್ ಆ ಬಾಡಿ ಇಟ್ಕೊಂಡು ಏನ್ ಮಾಡೋರಂತೆ ಆಸ್ಪತ್ರೆಯವರು. ಬೆಂಗಳೂರಿನಲ್ಲಿ ಮತ್ತೊಂದು ಖಾಸಗಿ ಆಸ್ಪತ್ರೆ ಕರ್ಮಕಾಂಡ ಇದು. ಸಹೋದರಿ ಮುರಳೀಧರನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಕೊರೋನಾದಿಂದ ಮೃತಪಟ್ಟವರ ಬಾಡಿ ಅಂತೂ ಕೊಡಲ್ಲ ಕುಟುಂಬದವರಿಗೆ, ಬಟ್ ಈಗ ಬಿಬಿಎಂಪಿಗೆ ಹಸ್ತಾಂತರ ಮಾಡೋಕ್ಕೂ ಕೂಡ ಹಿಂದೇಟ್ ಹಾಕ್ತಾ ಇರೋದಾ? ಏನ್ ಮಾಡೋರಂತೆ ಈ ಬಾಡಿಯನ್ನ ಇಟ್ಕೊಂಡು, ಬರೀ ಕಾಸು 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 ಈ ಆಸ್ಪತ್ರೆಯವರಿಗೆ. ಖಂಡಿತವಾಗಿ ಅವರುಣ, ಏನಂದ್ರೆ ಮೃತದ ಆದ ನಂತರ ಅದನ್ನ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಬೇಕು. ಮಾಹಿತಿಯನ್ನ ನೀಡಿದ ನಂತರ ಅಷ್ಟೇ ಬಿಬಿಎಂಪಿ ಅಧಿಕಾರಿಗಳು ಬಂದು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಅಂದ್ರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡುವಂಥದ್ದು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಅಂದ್ರೇನೆ, ನೀವು 2 ಲಕ್ಷ ಹಣ ಏನಿತ್ತು ಆ ಹಣವನ್ನ, ಬಾಕಿ ಹಣವನ್ನ ಕಟ್ಟಬೇಕು ಅಂತ ಹೇಳಿ ಒಂದು ಮೊಂಡಾಟವನ್ನ ಪ್ರದರ್ಶನ ಮಾಡಿರುವಂತದ್ದು ಈ ಖಾಸಗಿ ಆಸ್ಪತ್ರೆ. ಅಂದ್ರೆ ಕಳೆದ 15 ದಿನಗಳಿಂದನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇರ್ತಾರೆ. ಕಳೆದ 1 ವಾರದಿಂದ ಆ ರೋಗಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಿರಲ್ಲ. ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ರೋಗಿ ನಿಮ್ಮ ಸಂಬಂಧಿಕರಿಗೆ ಸೀರಿಯಸ್ ಆಗಿದೆ ಅಂತ ಹೇಳಿ ಅವರನ್ನ ಕರೆದಂತದ್ದು, ಜೊತೆಗೆ ಅವರು ಹಾಸ್ಪಿಟಲ್ ಹತ್ರ ಬಂದ ತಕ್ಷಣವೇ ನಿಮ್ಮ ಸಂಬಂಧಿ ಸಾವನ್ನಪ್ಪಿದ್ದಾರೆ, ಆ ಹಿನ್ನೆಲೆಯಲ್ಲಿ ನೀವು 2,40,000 ಹಣವನ್ನ ಕಟ್ಟಬೇಕು ಅಂತ ಹೇಳಿ ಅವರು ಗಲಾಟೆಯನ್ನ ಮಾಡಿರುವಂತದ್ದು. ಅಂದ್ರೆ ನೀವು ಈಗಾಗಲೇ ನಾವು 2 ಲಕ್ಷ ಹಣವನ್ನ ಕಟ್ಟಿದೀವಿ, ಕೊರೋನಾಗೆ ಇಷ್ಟೊಂದು ಫೀಸ್ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವರು ವ್ಯತಿರಿಕ್ತವಾಗಿ ಹೇಳಿಕೆಯನ್ನ ಕೊಟ್ಟ ಸಂದರ್ಭದಲ್ಲಿ ನಾವು ಬಿಬಿಎಂಪಿಗೂ ಕೂಡ ಮಾಹಿತಿಯನ್ನ ನೀಡಲ್ಲ ಸಾವನ್ನಪ್ಪಿರೋದ್ರ ಬಗ್ಗೆ ಅಂತ ಹೇಳಿ ಅವರು ಮೊಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ಈಗ ಹಣವನ್ನು ಕೊಡೋ ವಿಚಾರಕ್ಕೆ ಈಗ ದೊಡ್ಡ ಗಲಾಟೆ ನಡೆದಿರುವಂತದ್ದು. ಅರುಣ್, ಬಾಡಿ ಇಟ್ಕೊಂಡಾದ್ರೂ ಏನ್ ಮಾಡೋರು ಅಂತ ಆಸ್ಪತ್ರೆ, ಎಷ್ಟು ದಿನ ಅಂತ ಇಟ್ಕೊಳ್ತಾರೆ ಅದನ್ನ? ಮುರಳಿ, ಅರುಣ್, ಬಾಡಿ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರೂ ಕೂಡ ಖಾಸಗಿ ಆಸ್ಪತ್ರೆ ಎಲ್ಲ ಕೂಡ ಎಮೋಷನಲ್ ಜೊತೆಯಲ್ಲಿ ಆಟವನ್ನ ಆಡ್ತಾರೆ ಅನ್ನೋದು ಇಲ್ಲಿ ಮೂಲಕ ಸ್ಪಷ್ಟ ಆಗ್ತಾ ಇರುತ್ತದೆ. ಯಾಕಂದ್ರೆ ಸಾವನ್ನಪ್ಪಿದ ಬಳಿಕ ತಕ್ಷಣವೇ ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಬೇಕು, ಬಿಬಿಎಂಪಿ ಅಧಿಕಾರಿಗಳು ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಆದ್ರೆ ಈ ಎಮೋಷನಲ್ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಬಾಡಿಯನ್ನ ನೋಡಬಹುದು, ಬಾಡಿಯನ್ನ ತೆಗೆದುಕೊಂಡು ಹೋಗಿ ಬಿಬಿಎಂಪಿ ಅಧಿಕಾರಿಗಳ ಜೊತೆಯಲ್ಲಿ ನೀವು ಮಣ್ಣನ್ನ ಮಾಡಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ. ಕೊನೆಯ ಕ್ಷಣದಲ್ಲಿ ಅಟ್ ಲೀಸ್ಟ್, ಯಾಕಂದ್ರೆ ಹಾಸ್ಪಿಟ್ಲ್ ಸೇರೋ ಸಂದರ್ಭದಲ್ಲಿ ಅವರನ್ನ ನೋಡಿರ್ತಾರೆ, ಅದಾದ ನಂತರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಮತ್ತೆ ಅವರ ಮುಖವನ್ನ ದರ್ಶನವನ್ನ ಮಾಡ್ಲಿಕ್ಕೆ ಆಗಲ್ಲ. ಕುಟುಂಬಸ್ಥರು ಜೊತೆಯಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಅನ್ನ ಮಾಡಿ ಈ ರೀತಿಯ ಹಣವನ್ನ ಪೀಕು ಒಂದು ಕೆಲಸವನ್ನ ಮಾಡುವಂತದ್ದು. ಯಾಕಂದ್ರೆ ಬಾಡಿಯನ್ನ ಇಟ್ಕೊಂಡು ಆಸ್ಪತ್ರೆಯವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಸಂಬಂಧಿಕರ ಬಳಿಯಲ್ಲಿ ಹೇಳ್ಕೊಂಡು ಹಣವನ್ನ ಪೀಕು ಅಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಅರುಣ್, ಓಕೆ, ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.